ಕಬ್ಬಿಣವನ್ನು ಯಾರೊಬ್ಬರೂ ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದರೊಳಗಿರುವ ತುಕ್ಕು ಅದನ್ನು ನಾಶ ಮಾಡಬಲ್ಲದು ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಬೇರೊಬ್ಬರೂ ನಾಶ ಮಾಡಲಾರರು ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡಬಲ್ಲದು ಒಬ್ಬ ಒಳ್ಳೆಯ ಸ್ವಭಾವವಿರುವ ವ್ಯಕ್ತಿ ಗಣಿತದಲ್ಲಿರುವ ಶೂನ್ಯದಂತೆ ಯಾರ ಜೊತೆ ಇರುತ್ತಾರೋ ಅವರ ಬೆಲೆ ಹೆಚ್ಚುತ್ತಲೇ ಇರುತ್ತದೆ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ ಒಳ್ಳೆಯ ದಿನ ಬಂದೇ ಬರುತ್ತದೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆಯುಳಿಯುತ್ತಾರೆ ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ ಮನುಷ್ಯ ಯಾವತ್ತೂ ಶ್ರೀಗಂಧದ ಮರದ ಹಾಗೆ ಬದುಕಬೇಕು ಕತ್ತರಿಸಿದಷ್ಟು ಸುಗಂಧ ನೀಡುತ್ತದೆ ಯಾರು ಎಷ್ಟೇ ಅವಮಾನ ಕೀಳಾಗಿ ಕಂಡರೂ ಒಳ್ಳೆಯದನ್ನೇ ಬಯಸಬೇಕು ನಿಮ್ಮ ಒಳ್ಳೆಯತನ ಕಾಪಾಡಲು ದೇವರು ಇರುತ್ತಾನೆ ಹೂವಿನ ಹಾರ ಎಲ್ಲರಿಗೂ ಕಾಣುತ್ತದೆ ಅದರೊಳಗಿರುವ ದಾರ ಯಾರ ಕಣ್ಣಿಗೂ ಕಾಣುವುದಿಲ್ಲ ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರಿಗೂ ಬೇಗ ಕಾಣುತ್ತದೆ ಆದರೆ ನಮ್ಮೊಳಗಿರುವ ಒಳ್ಳೆಯತನ ಯಾರಿಗೂ ಕಾಣುವುದಿಲ್ಲ ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳ ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ ಇವತ್ತು ಸಮಯ ಅವರದ್ದೇ ಇರಬಹುದು ನಾಳೆ ನಮ್ಮದೇ ಇರುತ್ತದೆ ನೆನಪಿರಲಿ ಕಾಲ ಯಾರ ಸ್ವತ್ತೂ ಅಲ್ಲ ಇದೇ ರೀತಿಯ ಮನ ಮುಟ್ಟುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ